ಹಾಯ್ ನಮಸ್ಕಾರ ಮತ್ತೊಮ್ಮೆ ನಿಮಗೆ ನಮ್ಮ ಯು ಐ ಎಲ್ ಪಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳ್ಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಪಿ ಪಿ ಟಿಯಲ್ಲಿ ಅಂತಂದರೆ ಲಿಬ್ರಿ ಆಫೀಸ್ ಇಂಪ್ರೆಸ್ ಅನ್ನೋ ಒಂದು ಅಪ್ಲಿಕೇಶನ್ನಲ್ಲಿ ನಾವು ಸೋಲಾರ್ ಸಿಸ್ಟಮ್ದು ಪಿ ಪಿ ಟಿ ನಾನು ಹೇಳ್ಕೊಡ್ತಾ ಇದ್ದೆ ಅದರಲ್ಲಿ ನಾನು ಶೇಪ್ಸ್ ಹಾಕೋದು ಹೆಂಗೆ ಆಮೇಲೆ ಟೇಬಲ್ಸ್ ಹಾಕೋದು ಹೆಂಗೆ ಟೇಬಲ್ಸಲ್ಲಿ ಇನ್ಸರ್ಟ್ ಮಾಡೋದು ಹೆಂಗೆ ಟೆಕ್ಸ್ಟ್ ಎಲ್ಲ ಇನ್ಸರ್ಟ್ ಮಾಡೋದು ಹೆಂಗೆ ಶೇಪ್ಸ್ ಒಳಗಡೆ ಟೆಕ್ಸ್ಟ್ ಇನ್ಸರ್ಟ್ ಮಾಡೋದು ಫಾಂಟ್ ಕಲರೆಲ್ಲ ಚೇಂಜ್ ಮಾಡೋದು ಹೆಂಗೆ ಅಂತೆಲ್ಲ ಹೇಳ್ಕೊಟ್ಟಿದ್ದೆ ಕರೆಕ್ಟಾ ಸೊ ಇವಾಗ ನಾನು ನಿಮಗೆ ಜಾಸ್ತಿ ಇಂಗ್ಲೀಷಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಟೆಕ್ನಿಕಲ್ ಪದಗಳನ್ನ ಯೂಸ್ ಮಾಡ್ತಿದ್ದೀನಿ ಏನಂತ ಇನ್ಸರ್ಟ್ ಮಾಡೋದು ಆಮೇಲೆ ಶೇಪ್ಸ್ ಆಮೇಲೆ ಟೆಕ್ಸ್ಟ್ ಫಾಂಟ್ ಈ ಥರ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಸೊ ಈ ಥರ ಟೆಕ್ನಿಕಲ್ ಪದಗಳೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಯಾಕಂತಂದರೆ ನೀವು ಪಿ ಪಿ ಟಿ ಮಾಡ್ತಾ ಇದ್ದೀರಾ ನೀವು ಕೂಡ ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಸೊ ದಟ್ ಆವಾಗ ನಿಮಗೆ ಈ ವರ್ಡ್ಸ್ಗಳೆಲ್ಲ ಸಲೀಸಾಗಿ ಬರ್ತೆ ಬರ್ತಾ ಇದೆ ಅಂತ ಕರೆಕ್ಟಾಗಿ ಸೊ ಈಗ ಮತ್ತೆ ನಾನು ಇವತ್ತಿನ ಟಾಪಿಕ್ ಇವತ್ತಿನ ಕಾನ್ಸೆಪ್ಟ್ ಏನು ಹೇಳ್ಕೊಡ್ತೀನಿ ಅಂತಂದರೆ ಚಾರ್ಟ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಸೊ ಏನಿದು ಚಾಟ್ ಸೊ ನೀವು ಆಚೆ ಕಡೆ ಎಲ್ಲ ತಿಂತೀರಲ್ಲ ಪಾನಿಪುರಿ ಮಸಾಲೆ ಪುರಿ ಆ ಚಾರ್ಟ್ ಅಂದ್ಕೊಂಡ್ರಾ ನೋನು ಅದಲ್ಲ ಆ ಚಾರ್ಟ್ ಅಲ್ಲ ಇದು ಚಾರ್ಟ್ ಸಿ ಎಚ್ ಎ ಆರ್ ಟಿ ಚಾರ್ಟ್ ಇನ್ಸರ್ಟ್ ಮಾಡೋದು ಹೆಂಗೆ ಅಂತ ಸೊ ನಾನು ನಿಮಗೆ ನನ್ನ ಪಿ ಪಿ ಟಿಯಲ್ಲಿ ನಾನು ನಿಮಗೆ ಸೋಲಾರ್ ಸಿಸ್ಟಮ್ ಅಂತ ಒಂದು ಟಾಪಿಕ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ನಿಮಗೆ ಏನು ಟೇಬಲ್ ಅದ್ರ ಅದ್ರ ಇಂಪಾರ್ಟೆನ್ಸ್ ಏನು ಏನಕ್ಕೆ ನಾವು ಟೇಬಲ್ ಹಾಕೋದು ಆಮೇಲೆ ಶೇಪ್ಸ್ ಏನಕ್ಕೆ ಹಾಕೋದು ಅಂತ ಲಾಸ್ಟ್ ಟೈಮೇ ಹೇಳಿದ್ದೆ ಹೌದಾ ಸೊ ನಾವು ಯಾವುದೇ ಒಂದು ಟಾಪಿಕ್ ಅಥವಾ ಕಾನ್ಸೆಪ್ಟನ್ನ ನಮ್ಮ ಆಡಿಯನ್ಸ್ಗೆ ನಾವು ಯಾರಿಗೆ ತಲ್ಪಿಸ್ಬೇಕು ಅಂತ ಇದ್ದೀವಿ ಅವ್ರಿಗೆ ನೀಟಾಗಿ ಪಿಕ್ಚರ್ ಮೂಲಕ ತಿಳಿಸೋದು ಹೆಂಗೆ ಅಂತ ಹೇಳಿದ್ದೆ ಕರೆಕ್ಟ್ ಅಲ್ವಾ ಸೊ ಅದರಲ್ಲಿ ಇದು ಒಂದು ಭಾಗ ಯಾವುದು ಚಾರ್ಟ್ ಹಾಕೋದು ಸೊ ನಾವು ಟೇಬಲಲ್ಲಿ ನೀಟಾಗಿ ನಾನು ನಿಮಗೆ ಲಾಸ್ಟ್ ಟೈಮ್ ನಿಮಗೆ ಇನ್ನೊಂದು ಸತಿ ನೆನಪಿಸೋಕ್ಕೆ ನೋಡಿ ಈ ಥರ ನಿಮಗೆ ಏನು ಪ್ಲಾನೆಟ್ಸ್ ಮತ್ತು ಅದರದ್ದು ಡಿಸ್ಕ್ರಿಪ್ಷನ್ನ ಈ ಥರ ಟೇಬಲಲ್ಲಿ ಹಾಕಿ ತೋರಿಸಿದ್ದೆ ಸೊ ದಟ್ ಹೇಳೋರಿಗೂ ಈಸಿ ನೋಡೋರಿಗೂ ಬೇಗ ಅರ್ಥ ಮಾಡ್ಕೋಬೋದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಸೊ ಇಲ್ಲ ಅಂತಂದರೆ ಬರೀ ಬರ್ಕೊಂಡೇ ಕುತ್ಕೋಬೇಕು ಟೇಬಲೇ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಈ ವಿಷಯಕ್ಕೋಸ್ಕರ ನಾವು ಚಾರ್ಟ್ ಏನು ಟೇಬಲ್ನ ಬಳಸಿದ್ದೀವಿ ಸೊ ಅದೇ ಥರ ಶೇಪ್ಸ್ ಶೇಪ್ ಮೂಲಕ ನಾವು ಒಂದು ವಿಷನ ನೀಟಾಗಿ ಅರ್ಥ ಮಾಡಿಸ್ಬೋದು ಅಂತ ಹೇಳಿದ್ದೆ ಅದೇ ಥರ ಇವಾಗ ಚಾರ್ಟ್ ಸೊ ಈ ಚಾರ್ಟ್ ಅನ್ನೋದು ನಾವು ಏನೇ ವಿಷಯನ ನಮ್ಮ ಆಡಿಯನ್ಸ್ಗೆ ಅರ್ಥ ಮಾಡಿಸ್ಬೇಕಾದ್ರೆ ಸೊ ಅದ್ರದ್ದು ಡಿಫ್ರೆನ್ಸ್ ಏನೇನು ಇವಾಗ ನಾನು ಸೋಲಾರ್ ಸಿಸ್ಟಮ್ ತೊಗೊಂಡಿದ್ದೀನಿ ಓಕೆನಾ ಸೊ ಸೋಲಾರ್ ಸಿಸ್ಟಮಲ್ಲಿ ನಾನು ಇದನ್ನ ಚಾರ್ಟ್ ಮೂಲಕ ಹೆಂಗೆ ಪ್ರೆಸೆಂಟ್ ರೆಪ್ರೆಸೆಂಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ನಿಮಗೆ ಚಾರ್ಟ್ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಏನು ಕೊಡ್ಬೋದು ಅಂದರೆ ಸೊ ಇವಾಗ ನೀವೇನೋ ನಿಮ್ಮ ಇವಾಗ ಟೀಚರ್ಸ್ ಪೀಪಲ್ ಪಿ ಟಿ ಯಾವುದ್ರ ಮೇಲೆ ಅಂತಂದರೆ ಇವಾಗ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ನಿಮ್ಮ ಮಕ್ಕಳು ಲಾಸ್ಟ್ ಎಷ್ಟು ಜನ ತೇರ್ಗಡೆ ಹೊಂದಿದ್ರು ಅಂದರೆ ಪಾಸಾಗಿದ್ದರು ಈ ಸತಿ ಏನು ರಿಸಲ್ಟ್ ಬಂದಿದೆ ಓದ್ಸತಿಗೂ ಈ ವರ್ಷಕ್ಕೂ ಕಂಪೇರ್ ಮಾಡಬೇಕು ಅನ್ನೋದು ಸೊ ಓದ್ಸತಿ ರಿಸಲ್ಟ್ ಏನು ಬಂದಿದೆ ಈ ಸತಿ ರಿಸಲ್ಟ್ ಏನು ಬಂದಿದೆ ಅನ್ನೋದನ್ನು ನೀವು ನಿಮ್ಮ ಹೆಡ್ಡಿಗೆ ಯಾರಿಗಾದರೂ ತೋರಿಸ್ಬೇಕು ಅಂದಾಗ ಪ್ರೆಸೆಂಟೇಷನ್ ಮೂಲಕ ತೋರಿಸಿದ್ರೆ ತುಂಬ ಈಸಿ ಆಗುತ್ತೆ ಆವಾಗ ನಾವು ಈ ಚಾಟ್ನ ಬಳಸ್ಕೋಬೋದು ಹೆಂಗೆ ಅಂದರೆ ನೋಡಿ ಲಾಸ್ಟ್ ವರ್ಷ ಇಷ್ಟು ಜನ ಇಷ್ಟು ಮಕ್ಕಳು ಪಾಸಾಗಿದ್ದರು ಈ ವರ್ಷ ಈ ಸಬ್ಜೆಕ್ಟಲ್ಲಿ ಇಷ್ಟು ಜನ ಪಾಸಾಗಿದ್ದರು ಅನ್ನೋದು ತುಂಬ ಈಸಿಯಾಗಿ ತೋರಿಸ್ಬೋದು ಸೊ ಅದೇ ಥರ ನಾನು ನಿಮಗೆ ಇವಾಗ ಸೋಲಾರ್ ಸಿಸ್ಟಮ್ ಮಾತಾಡ್ತಾ ಇದ್ದೀನಲ್ವಾ ಸೊ ಇದಕ್ಕೆ ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತೀನಿ ಸೊ ಮೊದಲನೇದಾಗಿ ಈ ಚಾರ್ಟ್ ಹೆಂಗೆ ಇನ್ಸರ್ಟ್ ಮಾಡೋದು ಅಂದರೆ ಹೇ ಆ ಥರನೇ ಏನೋ ಟೇಬಲ್ಸ್ ಹಾಕೋದು ಶೇಪ್ಸ್ ಹಾಕೋ ಥರ ಎರಡೆರಡು ಮೂರು ಮೂರು ವಿಧಾನ ಇರುತ್ತಲ್ವ ನಮ್ಮ ಒಂದು ಪ್ರೆಸೆಂಟೇಷನ್ನಲ್ಲಿ ಹಾಕೋದು ಹೆಂಗೆ ಅಂತ ಇಂಪ್ರೆಸ್ಸಲ್ಲಿ ಸೊ ಹೇಗೆ ಅಂದರೆ ಟ್ಯಾಬಲ್ಲಿ ಇನ್ಸರ್ಟಿಗೆ ಬರ್ತೀರಾ ಇಲ್ಲಿ ಬಂದು ಚಾರ್ಟ್ ಅಂತ ಇದೆ ನೋಡಿ ಚಾರ್ಟ್ ಅಂತ ಕ್ಲಿಕ್ ಮಾಡ್ತೀರಾ ಚಾರ್ಟ್ ಬಂದು ಇನ್ಸರ್ಟ್ ಆಗುತ್ತೆ ಸೊ ಇದೇನಿದು ಕಲರ್ ಕಲರ್ ಆಗಿ ಒಂದು ಬಾರ್ ಬಾರ್ ಥರ ಏನೋ ಚಾರ್ಟ್ ಕಾಣಿಸ್ತಾ ಇದೆ ನಿಮಗೆ ಕರೆಕ್ಟಾ ಸೊ ಇದನ್ನೇ ನಾವು ಚಾರ್ಟ್ ಮೂಲಕ ರೆಪ್ರೆಸೆಂಟ್ ಮಾಡೋದು ಸೊ ಇವಾಗ ನೋಡಿ ಲಾಸ್ಟ್ ಟೈಮ್ ಇವಾಗ ಸುಮ್ಮನೆ ಎಕ್ಸಾಂಪಲ್ ಹೇಳೋದಾದರೆ ಬ್ಲೂ ಕಲರ್ನ ಟೂ ತೌಸಂಡ್ ಸೆವೆಂಟೀನಲ್ಲಿ ಪಾಸ್ ಆದವರು ರೆಡ್ನ ಏಯ್ಟಿನಲ್ಲಿ ಆದವರು ನೈ ಎಲ್ಲೋನ ನೈನ್ಟೀನಲ್ಲಿ ಪಾಸ್ ಆದವರು ನೋಡಿ ಇದು ಚಾಟ್ ಮೂಲಕ ಯಾರಿಗೇ ಆಗಲಿ ಬೇಗ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಈ ಥರ ವಿಷಯಕ್ಕೆ ನಾವು ಚಾಟ್ನ ಬಳಸ್ತೀವಿ ಸೊ ಈಗ ಪರ್ಟಿಕ್ಯುಲರಾಗಿ ನಾನು ಸೋಲಾರ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀನಲ್ವಾ ಸೊ ಈ ಸೋಲಾರ್ ಸಿಸ್ಟಮಲ್ಲಿ ನನಗೆ ನಮಗೆ ಪ್ಲಾ ಪ್ಲಾನೆಟ್ಸ್ ಎಲ್ಲ ಇದೆ ಸೊ ನಾನು ಡಿಸ್ಕ್ರಿಪ್ಷನ್ ಲಾಸ್ಟ್ ಟೈಮ್ ತೋರಿಸಿದ್ದೆ ಅದರದ್ದು ಸೊ ಈ ಪ್ಲ್ಯಾನೆಟ್ಸ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಟೇಬಲ್ ಮೂಲಕ ರೆಪ್ರೆಸೆಂಟ್ ಮಾಡಿದ್ದೀನಿ ಸೊ ಅದೇ ಥರ ನಾನಿವಾಗ ಒಂದು ಚಾಟ್ ಮೂಲಕ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ ಅದ್ರದ್ದು ಸೈಜಸ್ನ ನಾನು ಇವಾಗ ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ ಏನಂದರೆ ಈ ಮಾರ್ಕ್ಯೂರಿದು ರೇಡಿಯಸ್ ಎಷ್ಟು ಮಾರ್ಸ್ದು ರೇಡಿಯಸ್ ಎಷ್ಟು ಸೊ ಇದನ್ನು ನಾನು ಟೇಬಲ್ ಮೂಲಕನೂ ರೆಪ್ರೆಸೆಂಟ್ ಮಾಡ್ಬೋದು ಬಟ್ ಈ ಚಾಟ್ ಮೂಲಕ ಮಾಡೋದು ಏನಾಗುತ್ತೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದು ಮಕ್ಳ ತಲೆಗೆ ಬೇಗ ಹೋಗುತ್ತೆ ಅದೇ ಥರ ಯಾರೇ ಆಗಿರ್ಬೋದು ಆಡಿಯನ್ಸ್ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಸೊ ಇವಾಗ ಈ ಚಾಟ್ ಹಾಕಿದ್ದೀನಿ ಇದು ಹೆಂಗೆ ಇದು ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ಚಾರ್ಟ್ ಹಾಕಿದ ತಕ್ಷಣ ನಿಮ್ಮ ಮೌಸ್ನಲ್ಲಿ ರೈಟ್ ಕ್ಲಿಕ್ ಸೊ ರೈಟ್ ಫಸ್ಟ್ ಚಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಸೊ ಸೆಲೆಕ್ಟ್ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಈ ಥರ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಾರ್ಡರಲ್ಲಿ ಒಂದು ಡಾರ್ಕ್ ಲೈನ್ ಬರುತ್ತೆ ಸೊ ಇದು ಸೆಲೆಕ್ಟ್ ಆಗಿದೆ ಅಂತ ಇವಾಗ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಆಪ್ಷನ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಡಬಲ್ ಕ್ಲಿಕ್ ಮಾಡಲಿಲ್ಲ ಸುಮ್ಮನೆ ಬರೀ ಒಂದು ಸತಿ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಚಾಟ್ನ ಸೆಲೆಕ್ಟ್ ಬ್ಲೂ ಲೈನ್ ಬಂದಿಲ್ಲ ಸುಮ್ಮನೆ ಹಿಂಗೆ ಕ್ಲಿಕ್ ಮಾಡಿ ಬ್ರೈಟ್ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಆವಾಗ ನಮ್ಮ ಏನು ಬೇಕಾಗಿದೆಯೋ ಆಪ್ಷನ್ನು ಅದು ಸಿಗಲ್ಲ ಸೊ ಹಾಗಾಗಿ ಫಸ್ಟು ನೀವು ಡಬಲ್ ಕ್ಲಿಕ್ ಮಾಡಿ ಚಾರ್ಟ್ ಒಳಗಡೆ ಹೋಗಿ ಡಬಲ್ ಕ್ಲಿಕ್ ಮಾಡಿ ಆಮೇಲೆ ರೈಟ್ ಕ್ಲಿಕ್ ಮಾಡಬೇಕು ಸೊ ನಾನೀಗ ಡಬಲ್ ಕ್ಲಿಕ್ ಮಾಡಿ ನನಗೆ ಇಲ್ಲಿ ಬಾರ್ಡರ್ ಬಂದಿದೆ ಡಾರ್ಕ್ ಆಗಿ ಸೊ ಇವಾಗ ನನ್ನ ಚಾರ್ಟ್ ಸೆಲೆಕ್ಟ್ ಆಗಿದೆ ನಾನಿವಾಗ ರೈಟ್ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆ ಎಷ್ಟೊಂದು ಆಪ್ಷನ್ಸ್ ಬರ್ತಾ ಇದೆ ಅದರಲ್ಲಿ ಡೇಟಾ ಟೇಬಲ್ ಅಂತ ಕಾಣಿಸ್ತಾ ಇದೆ ಸೊ ಈ ಡೇಟಾ ಟೇಬಲ್ನ ನಾನು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನನಗೆ ಏನು ಕೇಳಿ ಕೇಳಿದೆ ಅಂದರೆ ರೋಸ್ ಮತ್ತು ಕಾಲಮ್ಸ್ ಸೊ ನಿಮಗೆ ರೋ ಅಂದ್ರೇನು ಕಾಲಮ್ ಅಂದ್ರೇನು ಅಂತ ನಿಮಗೆ ಲಾಸ್ಟ್ ಟೇಬಲ್ ಹಾಕಬೇಕಾದ್ರೆ ನಾನು ಹೇಳಿದ್ದೆ ಗೊತ್ತಿದೆ ಇನ್ನೊಂದು ಸತಿ ಹೇಳೋಣ ರೋ ಅಂತಂದರೆ ಸೊ ರೋ ಅಂದರೆ ಮಲಗಿರೋದು ಕಾಲಮ್ ಅಂತಂದರೆ ಉದ್ದ ನಿಂತಿರೋದು ಓಕೆನಾ ಸೊ ಇನ್ನೂ ನಾವು ಏನು ಇನ್ನೂ ನೀಟಾಗಿ ನಿಮಗೆ ರೋ ಕಾಲಮ್ ಒಂದೊಂದ್ಸತಿ ಕನ್ಫ್ಯೂಷ್ ಕನ್ಫ್ಯೂಷನ್ ಅಂತೂ ಇರುತ್ತೆ ಯಾಕಂದರೆ ಸ್ಟಾರ್ಟ್ ಸ್ವಲ್ಪ ಜನ ಕನ್ಫ್ಯೂಷನ್ ಇದೆ ಸೊ ಅದನ್ನು ನೀವು ಹೆಂಗೆ ನಾಪ್ಕಾಯಿಡ್ಕೊಬೋದು ಅಂದರೆ ರೋ ಅಂದರೆ ಮಲ್ಕೊಂಡಿರೋದು ಆಯಿತಾ ಕಾಲಮ್ ಅಂತಂದರೆ ಸ್ಟ್ರೈಟಾಗಿರೋದು ನಿಂತಿರೋದು ಹೆಂಗೆ ಇಲ್ಲ ಇನ್ನೂ ನೀಟಾಗಿ ಹೇಳಬೇಕು ಫನ್ನಿಯಾಗಿ ಹೇಳಬೇಕು ಅಂದರೆ ರೋ ಅಂತಂದರೆ ವ್ಯೂಭೂತಿ ಇಟ್ಕೊತಾರಲ್ವ ವ್ಯೂಭೂತಿ ಹಿಂಗೆ ಹಿಂಗೆ ಅಡ್ಡಡ್ಡ ಇಟ್ಕೊತಾರಲ್ವ ಮಲ್ಗಿರೋ ಥರ ಕಾಲಮ್ ಅಂದರೆ ತಿರುಪ್ತಿ ಸೊ ತಿರುಪ್ತಿ ಅಂತಂದರೆ ಉದ್ದಕ್ಕಿಂಗೆ ನಾವು ಹಾಕ್ಕೊಂತಾರಲ್ಲ ಆ ಥರ ಸೊ ರೋ ಅಂದರೆ ಅಡ್ಡ ಹಿಂಗೆ ಕಾಲಮ್ ಅಂತಂದರೆ ಉದ್ದ ಸೊ ಈಗ ರೋ ಕಾಲಮ್ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಈಗ ಅದು ಕೇಳ್ತಾ ಇದೆ ನಮಗೆ ರೋ ಅಲ್ಲಿ ಏನು ಇರಬೇಕು ಕಾಲಮಲ್ಲಿ ಏನಿರಬೇಕು ಅಂತ ಸೊ ಇದು ನಮ್ಮ ರೋ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ರೋ ಒನ್ ರೋ ಟು ರೋ ತ್ರೀ ಅಂತ ಇದು ಕಾಲಮ್ ಅಂತಂದರೆ ಇಲ್ಲಿ ಟೂ ಫೋರ್ ಸಿಕ್ಸ್ ಇದು ಕಾಲಮ್ ಸೊ ನನಗೆ ರೋ ಅಲ್ಲಿ ಏನು ಬೇಕು ಕಾಲಮಲ್ಲಿ ಏನು ಬೇಕು ಅಂತ ನಾನು ಇವಾಗ ಡಿಸೈಡ್ ಮಾಡಬೇಕು ಸೊ ನನ್ನ ಟಾಪಿಕ್ ಏನು ಹೇಳಿ ಸೋಲಾರ್ ಸಿಸ್ಟಮ್ ಸೊ ಸೋಲಾರ್ ಸಿಸ್ಟಮ್ಗೆ ನನಗೆ ನನಗೆ ರೋಲ್ ಏನು ಬೇಕು ನನಗೆ ನನಗೆಲ್ಲ ಪ್ಲಾನೆಟ್ಸ್ ಬೇಕು ಯಾಕಂದರೆ ಆ ಪ್ಲ್ಯಾನೆಟ್ಸು ಆಮೇಲೆ ಉದ್ದ ಅದು ಸೈಜ್ ಈ ಕಡೆ ನನಗೆ ಕಾಲಮಲ್ಲಿ ಏನು ಬೇಕು ಅಂದರೆ ಅದ್ರದ್ದು ಕಿಲೋಮೀಟರ್ ಎಷ್ಟು ರೇಡಿಯಸ್ ಇದೆ ಸೈಜು ಅಂತ ನನಗೆ ಬೇಕು ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ನನಗೆ ಇವಾಗ ರೋ ಇಷ್ಟು ಬೇಕು ಕಾಲಮ್ ನನಗೆ ಇಲ್ಲಿ ತುಂಬ ಮೂರು ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ನಾಲ್ಕು ರೋ ಮೂರು ಕಾಲಮ್ ಕೊಟ್ಟಿದ್ದಾರೆ ನಂಗೆ ಅಷ್ಟೊಂದು ಬೇಡ ನನಗೆ ರೋಸ್ ಜಾಸ್ತಿ ಬೇಕು ಕಾಲಮ್ಸ್ ಇಷ್ಟೊಂದು ಬೇಡ ಸೊ ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಸೊ ಈ ರೋ ರೋವನ್ನು ನಾನು ರೀನೇಮ್ ಮಾಡ್ತೀನಿ ರೀನೇಮ್ ಅಂತಂದರೆ ನನಗೆ ಯಾವ ಹೆಸರು ಬೇಕೋ ಅದನ್ನು ಕೊಟ್ಕೊತೀನಿ ನೋಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಇದನ್ನು ಬ್ಯಾಕ್ ಸ್ಪೇಸಲ್ಲಿ ನಾನು ಅದನ್ನು ಅಳಿಸ್ಬಿಟ್ಟು ನನಗೆ ಏನು ಬೇಕು ನನಗೆ ಮಾರ್ಕ್ಸ್ ಬೇಕಲ್ವಾ ಸೊ ಹಾಗಾಗಿ ನಾನು ಮಾರ್ಸ್ ಅಂತ ಟೈಪ್ ಮಾಡ್ಕೊತೀನಿ ಸೊ ಮಾರ್ಚ್ ಅಂತ ಟೈಪ್ ಮಾಡಿಕೊಂಡೆ ಸೊ ಅದ್ರ ಪಕ್ಕ ನನಗೆ ವೈ ವ್ಯಾಲ್ಯೂಸ್ ಅಂತಂದರೆ ಕಾಲಮ್ದು ಕೇಳ್ತಾ ಇದೆ ಸೊ ನಾನು ಆವಾಗಲೇ ಹೇಳ್ದಂಗೆ ನಂಗೆ ಮೂರು ಕಾಲಮ್ ಬೇಡ ನಂಗೆ ಒಂದೇ ಕಾಲಮ್ ಬೇಕು ಸೊ ಹೆಂಗೆ ಡಿಲೀಟ್ ಮಾಡೋದು ಅಂದರೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ನಿಮಗೆ ಇನ್ಸರ್ಟ್ ರೋ ಇನ್ನ ರೋ ಇನ್ಸರ್ಟ್ ಮಾಡೋದಿದ್ರೆ ಇನ್ನೊಂದು ಕಾಲಮ್ ಇನ್ಸರ್ಟ್ ಮಾಡೋದಿದ್ರೆ ಇದು ಈ ಆಪ್ಷನ್ ನನಗೆ ಡಿಲೀಟ್ ಮಾಡೋದಿದ್ರೆ ಇದು ಕಾಲಮ್ ಡಿಲೀಟ್ ಮಾಡಬೇಕಂದ್ರೆ ಇದು ಸೊ ನನಗೆ ಕಾಲಮ್ ಡಿಲೀಟ್ ಮಾಡಿದೆ ಒಂದು ಹೋಯಿತು ನನಗೆ ಎರಡೂ ಬೇಡ ಒಂದೇ ಸಾಕು ಹಾಗಾಗಿ ಇನ್ನೊಂದು ಡಿಲೀಟ್ ಅಂತ ಕೊಡ್ತೀನಿ ಅದು ಕಾಲಮ್ ಡಿಲೀಟ್ ಆಯಿತು ಓಕೆ ಸೊ ಆವಾಗಲೇ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಸ್ಕೂಲ್ ಸ್ಟೂಡೆಂಟ್ಸ್ದು ನೀವು ಲಾಸ್ಟ್ ಇಯರ್ದೇನು ಇಯರ್ದೇನು ಅಂತ ಕಂಪ್ಯಾರಿನ್ ಮಾಡಬೇಕು ಅಂದಾಗ ನಿಮ್ಗೆ ಅವಾಗ ಎರಡು ಕಾಲಮ್ ಬೇಕಾಗುತ್ತೆ ಒಂದು ಲಾಸ್ಟ್ ಇಯರ್ದು ಇಯರ್ದಷ್ಟಿದೆ ಸೊ ಅವಾಗ ನಿಮ್ಮ ಕಾಲಮ್ ಇನ್ನೊಂದು ಇಟ್ಕೋಬೋದು ಸೊ ನಿಮ್ಗೆ ಒಂದೇ ಕಾಲಮ್ ಬೇಕಿದ್ರೆ ಒಂದೇ ಕಾಲಮ್ ಇಟ್ಕೋಬೋದು ಸೊ ನನಗಿಲ್ಲಿ ಒಂದೇ ಕಾಲಮ್ ಬೇಕು ಏನಕ್ಕೆ ನಾನು ಅದ್ರ ಸೈಜ್ ಮಾತ್ರ ತೋರಿಸ್ತಾ ಇರೋದು ನನ್ನ ಸೈಜು ಆಮೇಲೆ ಇನ್ನೊಂದು ಏನು ಅದರದ್ದು ಫಾಸ್ಟ್ ಸ್ಪೀಡ್ ಎಷ್ಟು ಸ್ಪೀಡಿಗೆ ತಿರುಗುತ್ತೆ ಅಂತ ತೋರಿಸೋದಿದ್ರೆ ನಾನು ಎರಡು ಕಾಲಮ್ ಇಟ್ಕೊತಾ ಇದ್ದೆ ಒಂದು ಸೈಜ್ ಇಟ್ಕೊತಿದ್ದೆ ಇನ್ನೊಂದು ಸ್ಪೀಡ್ಗಿಟ್ಕೊತಾ ಇದ್ದೆ ಇವಾಗ ನಾನು ಒಂದೇ ತೋರಿಸ್ತಾ ಇದ್ದೀನಿ ಏನಕ್ಕೆ ಫಸ್ಟ್ ಫಸ್ಟು ಸಿಂಪಲಾಗಿ ಅರ್ಥ ಮಾಡ್ಕೊಳೋಣ ನನಗೆ ಅದರ ಸೈಜ್ ಎಷ್ಟು ಕಂಪೇರ್ ಮಾಡಬೇಕು ನಾನು ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಪ್ರತಿಯೊಂದು ಪ್ಲಾನ್ ಇಟ್ಟು ಸೈಜ್ ಏನೇನಿದೆ ಅಂತ ಈ ಥರ ಚಾಟ್ ಮೂಲಕ ರೆಪ್ರೆಸೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಅದರದ್ದು ಕಿಲೋಮೀಟರಲ್ಲಿ ನಾನು ಅದರದ್ದು ರೇಡಿಯಸ್ನ ಮೆನ್ಷನ್ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ನಾನು ಇಲ್ಲಿ ಕಾಲಮಲ್ಲಿ ಬಂದು ಇಲ್ಲಿ ಅದರದ್ದು ರೇಡಿಯಸ್ ರೇಡಿಯಸ್ ತಾನೆ ನಾನು ಅದು ಹೇಳ್ತಾ ಇರೋದು ಸೊ ರೇಡಿಯಸ್ ಇನ್ ಕಿಲೋಮೀಟರ್ಸ್ ಅಂತ ಟೈಪ್ ಮಾಡ್ತೀನಿ ಸೊ ಇಲ್ಲಿ ನಾನು ಅದರದ್ದು ರೇಡಿಯಸ್ ಸೊ ಇದು ನನಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ಇಲ್ಲ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ನನಗೆ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಅದನ್ನು ನಾನು ಇಲ್ಲಿ ನೋಡಿಕೊಂಡು ಎಷ್ಟು ಕಿಲೋಮೀಟರ್ಸ್ ಅಂತ ಹಾಕೋದೆ ಮಾರ್ಸ್ ಆಯಿತು ನೆಕ್ಸ್ಟ್ ಅದೇ ಥರ ಜುಪಿಟರ್ ಟೈಪ್ ಮಾಡ್ಕೊಳ್ಳಿ ಸೊ ಈ ಥರ ನಾನು ನೆಕ್ಸ್ಟು ಎಲ್ಲ ಪ್ಲಾನೆಟ್ಸ್ನೂ ಹಾಕೊಂಡು ಹೋಗ್ತೀನಿ ಸೊ ಇಲ್ಲಿ ನಾಲ್ಕೇ ನಾಲ್ಕಿರೋದು ನನಗೆ ಇನ್ನೂ ತುಂಬ ಪ್ಲಾನೆಟ್ಸ್ ಇದೆ ಅಲ್ವಾ ಹೆಂಗೆ ಅಂದರೆ ಆವಾಗಲೇ ಹೇಳ್ದಂಗೆ ಇಲ್ಲಿ ಇನ್ಸರ್ಟ್ ರೋ ಅಂತ ಇದೆ ಇನ್ಸರ್ಟ್ ಮಾಡಿಕೊಂಡೆ ನೋಡಿ ಇನ್ನೊಂದು ರೋ ಆ್ಯಡ್ ಆಯಿತು ಇನ್ನೊಂದು ಇನ್ಸರ್ಟ್ ಮಾಡಿಕೊಂಡ್ರೆ ಇನ್ನೊಂದು ಇನ್ಸರ್ಟ್ ಆಗುತ್ತೆ ಸೊ ಇದು ಇನ್ಸರ್ಟ್ ಮಾಡಿಕೊಂಡು ನಾನು ಎಲ್ಲ ಪ್ಲಾನೆಟ್ಸ್ದು ಮತ್ತು ಅದರದ್ದು ಸೈಜ್ದು ರೇಡಿಯಸ್ ಎಷ್ಟು ಅಂತ ಹಾಕಿ ಆಗಲೇ ನಾನು ಇನ್ಸರ್ಟ್ ಮಾಡಿದ್ದೀನಿ ಬಿಕಾಸ್ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಸೊ ಇನ್ಸರ್ಟ್ ಆಗಿರೋದು ಇನ್ನೊಂದು ಚಾರ್ಟ್ ಇಲ್ಲೇ ಇದೆ ನೋಡಿ ಸೊ ಈ ಚಾರ್ಟ್ ಈ ಥರ ಕಾಣಿಸುತ್ತೆ ನಿಮಗೆ ಸೊ ನಾನು ಇನ್ಸರ್ಟ್ ಮಾಡಾದಮೇಲೆ ನೋಡಿ ಇಲ್ಲಿ ಮರ್ಕ್ಯೂರಿ ಅರ್ತ್ ಮಾರ್ಸ್ ಜುಪಿಟರ್ ವೀನಸ್ ಸ್ಯಾಟ್ರನ್ ನೆಪ್ಚೂನ್ ಮತ್ತು ಯುರೇನಸ್ ಸೊ ಇದ್ರದ್ದು ರೇಡಿಯಸ್ ಇನ್ ಕಿಲೋಮೀಟರ್ಸ್ ಅಂತ ನನಗೆ ಇಲ್ಲಿ ನಾನು ಕೊಟ್ಟಿರೋದಕ್ಕೆ ಆ ವೈ ಅಂತಂದರೆ ಕಾಲಮ್ದು ಹೆಸ್ರು ಕೊಟ್ಟಿದ್ದೀನಿ ಸೊ ಇದು ಇಲ್ಲಿ ನನಗೆ ಅದರದ್ದು ಕಾಣಿಸ್ತೇನೆ ನೋಡಿ ಮರ್ಕ್ಯೂರಿ ಕಮ್ಮಿ ಇದೆ ಮ ಅದಕ್ಕಿಂತ ಜಾಸ್ತಿ ಇದೆ ಸೊ ಈ ಥರ ನೀವು ಡೆಪ್ ಚಾರ್ಟ್ ಮೂಲಕ ರೆಪ್ರೆಸೆಂಟ್ ಮಾಡಿ ತೋರಿಸ್ಬೋದು ಸೊ ನನಗಿಲ್ಲಿ ವ್ಯಾಲ್ಯೂಸು ಎಷ್ಟು ಬೇಕು ಅನ್ನೋದಿದ್ರೆ ಅದನ್ನೆಲ್ಲ ಹೆಂಗೆ ಚೇಂಜ್ ಮಾಡೋದು ಅಂತ ಇವಾಗ ನಾನು ತೋರಿಸ್ತೀನಿ ಸೊ ಇಲ್ಲಿ ನೀವು ಮತ್ತೆ ಅಗೇನ್ ನೀವು ಸೆಲೆಕ್ಟ್ ಮಾಡಿಕೊಂಡು ಚಾಟನ್ನ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಚಾರ್ಟ್ ಟೈಪ್ ಅಂತ ಕೇಳ್ತಾ ಇದೆ ಸೊ ಇದು ಇಲ್ಲಿ ಹಿಂಗಾದರೂ ಇಲ್ಲಾದರೂ ಬರ್ಬೋದು ಇದೊಂದು ವೇ ಚಾರ್ಟ್ ಟೈಪ್ಗೆ ಹೋಗೋಕ್ಕೆ ಇಲ್ಲ ಅಂದರೆ ಇಲ್ಲೇ ಇದೆ ನೋಡಿ ನಿಮಗೆ ಟೂಲ್ ಬಾರ್ ಮೇಲ್ಗಡೆ ಇದೆಯಲ್ಲ ಇಲ್ಲಿ ಚಾರ್ಟ್ ಟೈಪ್ ಇದೆ ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ತ್ರೀ ಡಿ ಬೇಕಂತಂದರೆ ಓಕೆ ಅಂತ ಕೊಟ್ಟರೆ ನೋಡಿ ಈ ಥರ ತ್ರೀ ಡಿ ಎಫೆಕ್ಟ್ ಥರ ಕಾಣಿಸುತ್ತೆ ಸೊ ತ್ರೀ ಡಿ ಕೊಡ್ಕೋಬೋದು ಇಲ್ಲಾಂದರೆ ಇದು ಬಾರ್ ಆಯಿತು ಇನ್ನೊಂದು ಪೈ ಚಾರ್ಟ್ ಅಂತದಿದೆ ಸೊ ಪೈ ಪೈ ಚಾರ್ಟ್ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡೋ ಥರ ಅಂದರೆ ಇನ್ನೂ ಬೇರೆ ಇನ್ನೊಂದು ವಿಧಾನ ಬಾರ ಆಯಿತು ಇದೊಂದು ಚಾರ್ಟ್ ಇದೆ ಸೊ ಈ ಥರ ನಿಮಗೆ ಪೈ ಪೈಚಾಟಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೋದು ಸೊ ಇದು ನೋಡಿ ಇಲ್ಲಿ ಕಲರ್ಸ್ ತೋರಿಸ್ತಾ ಇದೆ ಮರ್ಕ್ಯೂರಿ ಅಂದರೆ ಇಷ್ಟು ಚಿಕ್ಕದು ಅರ್ಥ ಅಂದರೆ ನೆಕ್ಸ್ಟ್ ರೆಡ್ಡು ಎಲ್ಲೋ ಮಾರ್ಸ್ ಈ ಥರ ಸೊ ಸ್ಯಾಟ್ರನ್ ದೊಡ್ಡದಿದೆ ಜುಪಿಟರ್ ದೊಡ್ಡದಿದೆ ಸೊ ಅದು ಈ ಥರ ನೀವು ರೆಪ್ರೆಸೆಂಟ್ ಮಾಡ್ಕೋಬೋದು ಸೊ ನನಗೆ ಇತ್ ಇನ್ನೊಂದಿದೆ ಏನು ಬಬ್ಬಲ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಈ ಥರ ಕಾಣಿಸುತ್ತೆ ಸೊ ತುಂಬ ವೆರೈಟೀಸ್ ಇದೆ ನಿಮಗೆ ಯಾವುದು ಬೇಕು ಅಂತ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಒಂದು ಕಾನ್ಸೆಪ್ಟ್ಗೆ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಪೈ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಟೈಪ್ಸ್ ಇದೆ ಈ ಥರ ಎಲ್ಲ ನೋಡಿ ಈ ಥರ ಡಬಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಬರುತ್ತೆ ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಡಿ ಸೊ ಇದಾದ ಮೇಲೆ ಸೊ ಇಲ್ಲಿ ನೀವು ಇನ್ನೂ ಏನೇ ಬೇರೆ ಸೊ ಓಕೆ ಇಲ್ಲಿ ನೀವು ಟೈಟಲ್ಸ್ ಕೊಡಬೇಕು ಅಂತಂದರೆ ಇಲ್ಲಿ ಆವಾಗಲೇ ಹೇಳ್ದಂಗೆ ಇಲ್ಲೇ ನೀವು ಮರ್ಕ್ಯೂರಿ ಅಂತ ಕೊಡ್ತೀರಾ ಅಂದರೆ ಕಾಣಿಸೋ ಥರ ಇಲ್ಲಿ ಬಂದು ಮರ್ಕ್ಯೂರಿ ಅಂತ ಕೊಟ್ಟರೆ ಟೈಟಲಲ್ಲಿ ಸೊ ಅಲ್ಲಿ ಬಂದು ಅದು ಮರ್ಕ್ಯೂರಿ ಅಂತ ಇಲ್ಲಿ ಇಲ್ಲೇ ಕಾಣಿಸುತ್ತೆ ಅದೇ ಥರ ಇಲ್ಲಿ ಇನ್ನೊಂದು ಇಲ್ಲೇ ಕಾಣಿಸ್ತಾ ಇದೆ ಅಲ್ಲ ಟೂಲ್ ಬಾರಲ್ಲೇ ಟೈಟಲ್ಸ್ ಅಂತ ಇಲ್ಲಿ ಬಂದು ಮತ್ತೆ ಇನ್ನೊಂದಕ್ಕೆ ಬೇರೆ ಚೇಂಜ್ ಮಾಡಬೇಕು ಅಂತಿದ್ರೆ ಅದು ಚೇಂಜ್ ಮಾಡ್ಕೋಬೋದು ಇಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗೆ ಯಾವುದು ಬೇಕಾಗುತ್ತೆ ಬೇಡ ಅನ್ನೋದನ್ನ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು ಸೊ ಈ ಥರ ನೀವು ರೆಪ್ರೆಸೆಂಟ್ ಮಾಡ್ಬೋದು ಚಾಟ್ ಮೂಲಕ ಸೊ ಗೊತ್ತಾಯ್ತಲ್ಲ ಇನ್ಸರ್ಟ್ ಮಾಡೋದು ಹೆಂಗೆ ಮತ್ತು ಚಾರ್ಟ್ ಬೇರೆ ಬೇರೆ ಟೈಪ್ಸಲ್ಲಿ ಹೆಂಗೆ ಮಾಡೋದು ಸೊ ಈ ವಿ ಇದು ನಿಮಗೆ ಅರ್ಥ ಆಗಿದೆ ಸೊ ಡೇಟಾ ಟೈಪ್ಸ್ ಹೇಗೆ ಮಾಡೋದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅರ್ಥ ಆಗಿದೆ ಅಲ್ಲ ಸೊ ಇದು ನಮ್ಮ ಚಾರ್ಟ್ನ ಇನ್ಸರ್ಟ್ ಮಾಡೋದು ವೇ ಸೊ ಇಲ್ಲ ಇದು ಅವಾಗ ನಾನು ಹೇಳ್ದಂಗೆ ಇಲ್ಲಿ ಇನ್ಸರ್ಟಲ್ಲಿ ಆದರೂ ಚಾಟ್ ಮಾಡ್ಕೋಬೋದು ಇಲ್ಲ ಇಲ್ಲೇ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇನ್ಸರ್ಟ್ ಚಾರ್ಟ್ ಅಂತ ಇದೆ ಅಲ್ಲಿ ಕೂಡ ನೀವು ಹೋಗ್ಬಿಟ್ಟು ಚಾಟ್ನ ಇನ್ಸರ್ಟ್ ಮಾಡ್ಬೋದು ಮತ್ತು ನೀವು ಚಾಟ್ ಟೈಪ್ ಚೇಂಜ್ ಮಾಡ್ಕೋಬೋದು ನಿಮಗೆ ಡೇಟಾ ಟೇಬಲ್ಸಲ್ಲಿ ಹಿಂಗೇನು ವ್ಯಾ ವ್ಯಾಲ್ಯೂಸ್ ಹಾಕೋಬೇಕು ಅಂತ ಮಾಡ್ಕೋಬೋದು ಸೊ ನೀವಾಗ ನಿಮಗೆ ಎಕ್ಸ್ ಆ್ಯಕ್ಸಸ್ ವೈ ಆ್ಯಕ್ಸಸ್ ಅಂತಂದರೆ ರೋ ಮತ್ತು ಕಾಲಮ್ ರೋ ಕಾಲಮ್ ಅಂತ ನಿಮ್ಗಾಗಲೇ ಏನು ಎಕ್ಸಾಂಪಲ್ ಕೊಟ್ಟು ಕೂಡ ಹೇಳಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಗೊತ್ತಾಯ್ತಾ ರೋ ಮತ್ತು ಕಾಲಮ್ ಅಂದ್ರೇನು ಮತ್ತು ಚಾರ್ಟಲ್ಲಿ ರೋ ಮತ್ತು ಕಾಲಮ್ ಹೇಗೆ ಡೇಟಾ ಟೇಬಲ್ನ ಹೆಂಗೆ ಹಾಕೋದು ಅಂತ ಮತ್ತೆ ಅದನ್ನು ಹೇಗೆ ಚೇಂಜ್ ಮಾಡೋದು ಅಂತ ಸೊ ಇದು ಚಾರ್ಟ್ನ ಇನ್ಸರ್ಟ್ ಮಾಡೋದು ಪಿ ಪಿ ಟಿಯಲ್ಲಿ ಸೊ ಇದು ಇವತ್ತಿನ ಕಾನ್ಸೆಪ್ಟ್ ಆಗಿತ್ತು ಇದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಇದು ನಾನು ಅವಾಗಲೇ ಹೇಳಿದೆ ನಿಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಂತ ಸೊ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ನಾವು ಒಂದು ಬೇಗ ನಿಮಗೆ ಫಾಸ್ಟಾಗಿ ಬ್ರೀಫ್ ಮಾಡ್ತೀನಿ ನಾನು ಏನೇನು ಇದು ಆಪ್ಷನ್ಸ್ ಅಂತ ಅಂದ್ಬಿಟ್ಟು ಸೊ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಮೊದಲನೇ ಒಂದು ರೋ ಅಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಇದು ರೋ ಅಂದರೆ ಹಿಂಗೆ ಉದ್ ಹಿಂಗೆ ಮಲಗಿರೋದು ಸೊ ಈ ರೋ ಅಲ್ಲಿ ನಾನು ಕಂಟ್ರೋಲ್ ನ್ಯೂ ಅಂತ ಒಂದು ಆಪ್ಷನ್ ಇದೆ ಸೊ ಹೊಸ ಪಿ ಪಿ ಟಿ ನಾನೇನಾದರೂ ಮಾಡಬೇಕು ಅಂತಂದರೆ ನಾನು ಇಲ್ಲಿ ಹೋಗಿ ಫೈಲ್ಗೆ ಹೋಗಿ ನ್ಯೂ ಹೋದಕ್ಕಿಂತ ಇಲ್ಲೇ ಇದೆಲ್ಲ ಶಾರ್ಟ್ ಕಟ್ಸ್ ಅಲ್ವಾ ಸೊ ಶಾರ್ಟ್ ಕಟ್ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ನನಗೆ ಪಿ ಪಿ ಟಿ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ನೋಡಿ ನಿಮಗೆ ಇಲ್ಲಿ ನಿಮಗೆ ಲಿಬ್ರೋ ಆಫೀಸ್ ಇಂಪ್ರೆಸ್ ಅಪ್ಲಿಕೇಶನಲ್ಲಿ ನಾನು ಎಷ್ಟು ಪಿ ಪಿ ಟಿ ಓಪನ್ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲೇ ಕಾಣಿಸುತ್ತೆ ಅರ್ಥ ಆಯ್ತಲ್ಲ ಇದು ಸೊ ನಾನು ಪಿ ಪಿ ಟಿಗೆ ಹೋಗ್ತೀನಿ ಇವಾಗ ಇಲ್ಲೇ ನೀವು ಹೋಗಿ ನೆಕ್ಸ್ಟು ಇದನ್ನು ಇನ್ನೊಂದು ಆಪ್ಷನ್ ಏನಿದೆ ಅಂತಂದರೆ ಓಪನ್ ಸೊ ಇಲ್ಲಿ ನೀವು ಇಲ್ಲಿ ಡೌನ್ ಆ್ಯಾರೋ ಕಾಣಿಸ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ಹತ್ರ ಇದು ಬರೀ ಪಿ ಪಿ ಟಿ ಅಷ್ಟೇ ತೋರಿಸಲ್ಲ ನೀವು ಬೇರೆ ಯಾವುದಾದ್ರೂ ಇಬ್ಬರೇ ಆಫೀಸ್ ಇಂಪ್ರೆಸ್ದು ಆ ಒಂದು ಅಪ್ಲಿಕೇಶನಲ್ಲಿ ರೈಟರ್ ಇದೆ ಮತ್ತು ಕ್ಯಾಲ್ಸಿ ಇದೆ ಸೊ ಅದರಲ್ಲಿ ಯಾವುದಾದ್ರು ನೀವು ಓಪನ್ ಮಾಡ್ಕೊಂಡಿದ್ರೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಓಕೆ ಸೊ ನೆಕ್ಸ್ಟ್ ಅದು ಓಪನ್ ಆಯಿತು ನೆಕ್ಸ್ಟು ಸೇಫ್ ಸೊ ಓಪನ್ ಮತ್ತು ಸೇಫ್ ನಾನು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ ಬಟ್ ಇವಾಗ ಇಷ್ಟು ತಿಳ್ಕೊಳ್ಳಿ ಸಾಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಿಂಟ್ ಆಪ್ಷನ್ ಇದೆ ನೀವೇನಾದರೂ ಪ್ರಿಂಟ್ ಮಾಡಬೇಕಂತ ಇದ್ದರೆ ಈ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಪ್ರಿಂಟ್ ಮಾಡ್ತೀರಾ ಮತ್ತು ನಿಮ್ಗೆ ಆಗಲೇ ಗೊತ್ತಿದೆ ಕಟ್ ಕಾಪಿ ಪೇಸ್ಟ್ ಇದೆ ಆಪ್ಷನ್ನು ಮತ್ತು ನೆಕ್ಸ್ಟ್ ಇನ್ನೇನಿದೆ ಅಂದರೆ ಅಂಡು ಅಂದರೆ ನೀವೇನಾದರೂ ತಪ್ಪಾಗೇನೋ ಮಾಡಿ ಅದನ್ನು ವಾಪಸ್ ಚೇಂಜ್ ಮಾಡಬೇಕು ಅಂದರೆ ಕಂಟ್ರೋಲ್ ಝೆಡ್ ಅಂತನಾದರೂ ಕೊಡ್ಬೋದು ಇಲ್ಲ ಇಲ್ಲಿ ಬಂದು ಅಂಡು ಅಂತನಾದರೂ ಕೊಡ್ಬೋದು ಸೊ ಅದಾದಮೇಲೆ ತುಂಬ ಆಪ್ಷನ್ ಇದೆ ಇಲ್ಲಿ ಅದೆಲ್ಲ ನಮಗೆ ಬೇಡ ಏನು ನನ್ನ ಇಂಪಾರ್ಟೆಂಟ್ ತುಂಬ ಫ್ರೀಕ್ವೆಂಟಾಗಿ ಪದೇ ಪದೇ ಬಳಸೋ ಆಪ್ಷನ್ಸ್ನ ನಾನು ನಿಮಗೆ ಬೇಗ ಬೇಗ ಹೇಳ್ತಾ ಇದ್ದೀನಿ ಸೊ ಇದು ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಲೈಡ್ ಆವತ್ತು ನಿಮ್ಗೆ ಹೇಳಿದ್ದೆ ಸ್ಲೈಡ್ ಶೋ ಅಂದರೆ ನೀವು ಪ್ರೆಸೆಂಟೇಷನ್ ಎಲ್ಲ ರೆಡಿ ಆದಮೇಲೆ ಅದು ನೀವು ಪಿ 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 ಟಿನ ಪ್ರೆಸೆಂಟೇಷನ್ನ ನೀವು ಸ್ಕ್ರೀನಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನೀವು ಸ್ಲೈಡ್ ಶೋ ಹಾಕೊಂಡು ಮಾಡಬೇಕಾಗುತ್ತೆ ಬಿಕಾಸ್ ದೊಡ್ಡದಾಗಿ ಕ್ಲೀನಾಗಿ ಕಾಣಿಸ್ಬೇಕಾದಾಗ ಒಂದು ಈ ಸ್ಲೈಡಿಂದ ಸ್ಟಾರ್ಟ್ ಮಾಡಬೇಕಂತಂದರೆ ಎಫ್ ಫೈವ್ ಇಲ್ಲಿ ಇದಾದರೂ ಕೊಡ್ಬೋದು ಅಥವಾ ಶಾರ್ಟ್ಕಟ್ ಇದಾದರೂ ಮಾಡ್ಬೋದು ಅಥವಾ ಫ್ರಮ್ ಸ್ಟಾರ್ಟಿಂಗ್ ಸ್ಲೈಡ್ ಅಂದರೆ ಈ ಆಪ್ಷನ್ ಯೂಸ್ ಮಾಡ್ಬೋದು ಆಮೇಲೆ ಇದು ಟೇಬಲ್ ಇನ್ಸರ್ಟ್ ಮಾಡೋಕ್ಕೆ ಇಮೇಜ್ ಇನ್ಸರ್ಟ್ ಮಾಡೋಕ್ಕೆ ವಿಡಿಯೋ ಅಥವಾ ಆಡಿಯೋ ಇನ್ಸರ್ಟ್ ಮಾಡೋಕ್ಕೆ ಈಗ ಹೇಳ್ಕೊಟ್ನಲ್ಲ ಚಾಟ್ ಇನ್ಸರ್ಟ್ ಮಾಡೋಕ್ಕೆ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡಕ್ಕೆ ಇದೆಲ್ಲ ಮತ್ತು ಇನ್ನೊಂದು ಸಿಂಪಲ್ ಆಗಿ ಇದು ತುಂಬ ಬಳಸ್ತೀವಿ ಇದು ನ್ಯೂ ಸ್ಲೈಡ್ ಅಂತ ಇದು ಜಸ್ಟ್ ಇನ್ ಕಂಟ್ರೋಲ್ ಎಮ್ ಅಂತ ಮಾಡ್ಬೋದು ಇಲ್ಲಿ ಬಂದು ನಿಮ್ಮ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸ್ಲೈಡು ಬರುತ್ತೆ ಸೊ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದೇ ಡಿಲೀಟ್ ಮಾಡೋದಕ್ಕೆ ಡಿಲೀಟ್ ಇದನ್ನು ಬಳಸ್ತೀವಿ ಜಾಸ್ತಿ ಡಿಲೀಟ್ ಡಿಲೀಟ್ ಆಗುತ್ತೆ ಸೊ ಇಷ್ಟು ಇಂಪಾರ್ಟೆಂಟು ಮತ್ತು ಇದೆಲ್ಲ ನಿಮ್ಗೆ ಗೊತ್ತಿದೆ ಇದು ಪೇಂಟು ಅದಾದಮೇಲೆ ಇದೆಲ್ಲ ಸ್ತಾಯಿ ಶೇಪ್ಸ್ ಶೇಪ್ಸ್ ಇನ್ಸರ್ಟ್ ಮಾಡಬೇಕಾದ್ರೆ ನಾನು ಹೇಳ್ಕೊಟ್ಟಿದ್ದೆ ಇದೆಲ್ಲ ನೀವು ಅಲ್ಲೇ ಹೋಗಿ ಮಾಡೋದಕ್ಕಿಂತ ಇಲ್ಲಿ ನೀಟಾಗಿ ಶೇಪ್ಸ್ ಕಾಣಿಸುತ್ತೆ ಇಲ್ಲಿ ಬಂದು ನೀವು ಶೇಪ್ಸ್ನ ಇನ್ಸರ್ಟ್ ಮಾಡ್ಕೋಬೋದು ಸೊ ಇದೆಲ್ಲ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಪದೇ ಪದೇ ಯೂಸ್ ಮಾಡೋ ಅಂಥ ಒಂದು ಆಪ್ಷನ್ಸ್ಗಳು ಸೊ ಇವತ್ತು ಹೇಳ್ಕೊಟ್ಟಿರೋ ಒಂದು ಚಾರ್ಟ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ತುಂಬ ಪದೇ ಪದೇ ಬಳಸೋ ಆಪ್ಷನ್ಸ್ಗಳ ಬಗ್ಗೆ ಹೇಳಿದ್ದೀನಿ ಸೊ ಅದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಈ ಒಂದು ಚಾರ್ಟ್ ಇನ್ಸರ್ಟ್ ಮಾಡೋದ್ರ ಬಗ್ಗೆ ಬೇರೆ ಇನ್ನೂ ಮಾಹಿತಿ ಬೇಕು ಅಥವಾ ನಾನು ಸಿಂಪಲ್ಲಾಗಿ ಒಂದು ಚಿ ಚಾಟ್ ಹಾಕೋಕೆ ಬಿಕಾಸ್ ಚಾಟ್ ಹಾಕಿದ್ಮೇಲೆ ತುಂಬ ಬೇರೆ ಬೇರೆ ಆಪ್ಷನ್ಸ್ ಇದೆ ಅದೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಆಮೇಲೆ ಮೊದಲನೇದಾಗಿ ಕಲಿತಿರೋ ಅವ್ರಿಗೆ ಅಷ್ಟು ಹೇಳಿಕೊಟ್ರೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ಕಷ್ಟ ಆಗ್ಬೋದು ಅಂತ ನಾನು ಸಿಂಪಲ್ಲಾಗಿ ಈಸಿಯಾಗಿ ಹೆಂಗೆ ಹಾಕ್ಬೋದು ಅನ್ನೋದನ್ನು ಹೇಳಿದ್ದೀನಿ ಇವತ್ತಿನ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ನೋಡಿದ್ದಕ್ಕೆ